ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ಆನ್ಲೈನ್ ಮುಖಾಂತರ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ರೈತರು ತಮ್ಮ ಒಂದು ಹೊಲದಲ್ಲಿ ಸಬ್ಸಿಡಿ ಮುಖಾಂತರ ಉಚಿತವಾದಂತ ಬೋರ್ವೆಲ್ ಅನ್ನು ಹಾಕಲು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎ ಟು ಜೆಡ್ ಮಾಹಿತಿಯನ್ನ ಕೊಡ್ತೀನಿ. ಅಂದ್ರೆ ನಿಮಗೆ ಒಂದು ಆಗಸ್ಟ್ 17ನೇ ತಾರೀಕಿಗೆ ವರೆಗೆ ನಿಮಗೆ ಕೊನೆಯ ದಿನಾಂಕ ಇದೆ ಅಂತಾನೆ ಹೇಳಬಹುದು. ಅಂದ್ರೆ ರೈತರು ತಮ್ಮ ಒಂದು ಹೊಲದಲ್ಲಿ ಸಬ್ಸಿಡಿ ಮುಖಾಂತರ ಉಚಿತವಾದಂತ ಬೋರ್ವೆಲ್ ಅನ್ನು ಹಾಕಿಸ್ಕೊಳ್ಳೋಕೆ ಆಗಸ್ಟ್ 17ನೇ ತಾರೀಕುವರೆಗೂ ನಿಮಗೆ ಕೊನೆಯ ದಿನಾಂಕ ಇದೆ. ಇನ್ನು ಯಾವ ಒಂದು ರೈತರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದರ ಯೋಜನೆಯನ್ನು ಪಡೆಯಲು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಂದು ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಸಿಸ್ಟಮ್ ಆಗಿರಬಹುದು, ಅದರಲ್ಲಿ ಈ ಒಂದು ವೆಬ್ಸೈಟ್ ನ ಓಪನ್ ಮಾಡಿ ಅಂಬಿಗರ ಡೆವಲಪ್ಮೆಂಟ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ ನ ಹಾಕಿ ನೀವು ಸರ್ಚ್ ಕೊಡಬೇಕಾಗುತ್ತೆ. ಸರ್ಚ್ ಕೊಟ್ಟ ನಂತರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದು ಓಪನ್ ಆಗುತ್ತೆ ಅಂತ ಹೇಳ್ತಿರಬಹುದು. ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಸರ್ಕಾರದ ಅಧಿಕೃತ ಜಾಲತಾಣ, ಅಂದ್ರೆ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ನ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ನೀವು ಕೆಳಗಡೆ ಬಂದ್ರೆ ನಿಮಗೆ ನೋಡ್ತಿರಬಹುದು 2020-21ನೇ ಸಾಲಿನ ಯೋಜನೆಗಳ ವಿವರಗಳು ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಈ ಒಂದು PDF ಫಾರ್ಮ್ಯಾಟ್ ನಲ್ಲಿ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಒಂದು ಆನ್ಲೈನ್ ಮುಖಾಂತರ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು, ಅಂದ್ರೆ ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನಾನು ಇಲ್ಲಿ ಮೊದಲಿಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ಒಂದು ಪ್ರವರ್ಗ 1ರಲ್ಲಿ ಬರುವಂತ ಎಲ್ಲಾ ಜಾತಿಯವರು ಈ ಒಂದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಬಹಳಷ್ಟು ಮಂದಿ, ನಾನು ಒಂದು ಆಲ್ರೆಡಿ ಇದರ ವಿಡಿಯೋ ಮಾಡಿದ್ದೀನಿ, ಪ್ರವರ್ಗ 1 ಅಂದ್ರೆ ಯಾವ್ಯಾವ ಜಾತಿಗಳು ಬರ್ತಾವ ಅನ್ನೋದು ಬಹಳಷ್ಟು ಕನ್ಫ್ಯೂಸ್ ಆಗಿದೆ. ಇಲ್ಲಿ ನಾನು ಅವು ಯಾವ್ಯಾವ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಪ್ರವರ್ಗ 1ರಲ್ಲಿ ಬರುವಂತ ಒಂದು ಜಾತಿಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಕೂಲಿ, ಗಂಗಾ ಮಾತಾ, ಬೆಸ್ತ, ಕಬ್ಲಿಗ, ಮೊಗವೀರ, ಅಂಬಿಗ, ಬಾರಿಕ, ಬೆಸ್ತಾರ, ಭೋವಿ, ರಾಜಭೋವಿ, ಬುಂಡೆ ಅಥವಾ ಬೆಸ್ತಾರ, ದಾಲ್ಜಿ, ದಾವತ್ತು, ಗಬ್ಬಿಟ್ಟು, ಗಲಾಡ್ ಕೊಂಕಣಿ, ಮತ್ತೆ ಗಂಗಾ ಮಕ್ಕಳು, ಗಂಗಾ ಕುಲ, ಗಂಗಾ ಮಸ್ತ, ಮತ್ತೆ ಗಂಗಾ ಪುತ್ರ, ಗೌರಿ ಮತ, ಬುಂಡೆ ಅಥವಾ ಬೆಸ್ತ, ಹರಕಂತ್ರ, ಜಲಗಾರ, ಕಬ್ಬೇರು, ಕಬ್ಲಿಲಿ, ಕಹಾರು, ಕಾರ್ವಿ, ಕೊಂಕಣ ಕಾರ್ವಿ, ಕೋಳಿ ಮಹಾದೇವ್, ವಡ್ಡರ್, ಮೀನ್ಗಾರ್, ಮಗೇರ್, ಮುಕ್ವಾನ್, ಪರಿವಾರ್, ಸಿವಿಯರ್, ಸುಣ್ಗಾರ್, ತೊರಿಯಾ, ವಾಗಿ, ಇವೆಲ್ಲ ಒಂದು ಈ ಒಂದು ಜಾತಿ ಹಾಗೂ ಇವರ ಒಂದು ಉಪಜಾತಿಗಳು ಏನಿರ್ತವೆ ಇವರು ಎಲ್ಲ ಒಂದು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದ್ರೆ ಇನ್ನಿತರೆ ಒಂದು ಅರ್ಹತೆಗಳನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತವರು ಸಣ್ಣ ಹಾಗೂ ಅತಿ ಸಣ್ಣ ರೈತರಾಗಿರಬೇಕಾಗುತ್ತೆ. ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಅವರು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅವರ ಒಂದು ವಾರ್ಷಿಕ ವರಮಾನ 98,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಹಾಗೂ ಈ ಒಂದು ಅರ್ಜಿ ಸಲ್ಲಿಸುವಂತ ಒಂದು ಅರ್ಜಿದಾರರು ಏನಿರ್ತಾರೆ, ಅತಿ ಸಣ್ಣ ಹಾಗೂ ರೈತ ಕುಟುಂಬಕ್ಕೆ ಸೇರಿದವರಾಗಿರ್ಬೇಕಾಗುತ್ತೆ. ಕನಿಷ್ಠ 2 ಎಕರೆ ಜಮೀನನ್ನ ಹೊಂದಿರಬೇಕಾಗುತ್ತೆ. ಅಂದ್ರೆ ಯಾವ್ಯಾವ ಜಿಲ್ಲೆಗಳು ಅಂತ ಕೊಟ್ಟಿದ್ದೇನೆ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 1 ಎಕರೆ ಜಮೀನು ಇದ್ರೆ ಸಾಕು, ಉಳಿದ ಒಂದು ಜಿಲ್ಲೆಗಳಲ್ಲಿ 2 ಎಕರೆ ಜಮೀನು ಇರುವಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ಒಂದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತವರು ವ್ಯವಸಾಯ ಮಾಡುವಂತವರು, ಅಂದ್ರೆ ವ್ಯವಸಾಯ ವೃತ್ತಿಗೆ ಸೇರಿದಂತವರಾಗಿರ್ಬೇಕು. ಹಾಗೂ ಆ ಒಂದು ಅರ್ಜಿ ಸಲ್ಲಿಸುವಂತ ಅರ್ಜಿದಾರ ಕರ್ನಾಟಕದ ನಿವಾಸಿ ಆಗಿರ್ಬೇಕು. ಆಗ ಅವರ ಒಂದು ವಯೋಮಿತಿನ ನೋಡೋದಾಯ್ತು ಅಂದ್ರೆ 18 ವರ್ಷ ತುಂಬಿರ್ಬೇಕಾಗತ್ತೆ ಅರ್ಜಿದಾರರಿಗೆ, ಹಾಗೂ 55 ವರ್ಷದೊಳಗಡೆ ಅವರ ಒಂದು ವಯಸ್ಸು ಇರ್ಬೇಕಾಗತ್ತೆ. ಹಾಗೂ ಅರ್ಜಿದಾರ ಏನಿರ್ತಾನೆ, ಯಾವುದೇ ಒಂದು ಬೇರೆ ಒಂದು ಸರ್ಕಾರದ ಯೋಜನೆಗಳಲ್ಲಿ ಸಾಲವನ್ನ ತಗೊಂಡಿರಬಾರ್ದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಇಷ್ಟು ಅರ್ಹತೆ ಇರುವವರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ಅರ್ಜಿದಾರರಿಗೆ ಒಂದು ತಮ್ಮ ಹೊಲದಲ್ಲಿ ಕೊಳವೆ ಬಾವಿಯನ್ನ ಹಾಕಿಸಲು ಯಾವ ರೀತಿ ಸಬ್ಸಿಡಿ ಇಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ಜಿಲ್ಲೆಗಳಿದ್ದಾವೆ, ಆ ಒಂದು ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ 1 ಎಕರೆ ಇದ್ರೆ ಸಾಕು ಅಂತವರು ಈ ಒಂದು ಯೋಜನೆಗೆ, ಅಂದ್ರೆ ಒಂದು ತಮ್ಮ ಹೊಲದಲ್ಲಿ ಏನು ಬೋರ್ವೆಲ್ ಅನ್ನ ಉಚಿತವಾದಂತ ಸಬ್ಸಿಡಿ ಮುಖಾಂತರ ಉಚಿತವಾಗಿ ಬೋರ್ವೆಲ್ ಅನ್ನ ಹಾಕ್ಸಿಬಹುದು. ಅಂದ್ರೆ ಏನು ಈ ಒಂದು ಜಿಲ್ಲೆಗಳಲ್ಲಿ 2 ಲಕ್ಷದವರೆಗೆ ಒಂದು ಉಚಿತವಾದಂತ ಬೋರ್ವೆಲ್ ಅನ್ನ ಹಾಕ್ಸಿನಕ್ಕೆ ಸಾಲವನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ 1.5 ಲಕ್ಷದವರೆಗೆ
ಸಹಾಯಧನ ಅಂದರೆ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಜಿಲ್ಲೆಗಳಲ್ಲಿ. ಅಂದರೆ 50,000 ರೂಪಾಯಿ ಮಾತ್ರ ಒಂದು ರೈತರು ಏನಿರ್ತಾರೆ ಸಾಲವನ್ನು ಕಟ್ಟಬೇಕಾಗುತ್ತೆ. ಅದು 50,000ಕ್ಕೆ 4% ಬಡ್ಡಿ ದರದಲ್ಲಿ ಸಾಲವನ್ನು ಈ ಜಿಲ್ಲೆಗಳಲ್ಲಿ ಕೊಡ್ತಾರಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಒಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಜಿಲ್ಲೆಗಳಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಬೋರ್ವೆಲ್ನ ಹಾಕಿಸಬೇಕಂತಂದ್ರೆ ಒಂದು 3.5 ಲಕ್ಷದವರೆಗೆ ಇಲ್ಲಿ ಒಂದು ಸಾಲವನ್ನು ಅಂದರೆ ಬೋರ್ವೆಲ್ ಹಾಕಿಸಲಿಕ್ಕೆ ಸಾಲವನ್ನು ಕೊಡ್ತಾರೆ. ಅಂದರೆ ಇದರಲ್ಲಿ 3 ಲಕ್ಷ ಏನಿದೆ ಸಹಾಯಧನ ಅಂದರೆ ಸಬ್ಸಿಡಿ ಮುಖಾಂತರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಉಳಿದ 50,000 ರೂಪಾಯಿನ 4% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಒಂದು ಸರ್ಕಾರ ಸಾಲ ನೀಡುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಕೊಳವೆ ಬಾವಿ ಅಂದರೆ ಏನು ಬೋರ್ವೆಲ್ ಹಾಕ್ಸಿದ ನಂತರ ಅದಕ್ಕೆ ಏನು ಕರೆಂಟಿನ ಒಂದು ವ್ಯವಸ್ಥೆ ಬೇಕು ಅಂದರೆ ವಿದ್ಯುತ್ ಸಂಪರ್ಕ ಬೇಕಲ್ಲ, ಅದಕ್ಕೊಂದು 50,000 ರೂಪಾಯಿ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಕೊಟ್ಟಂಥ ಒಂದು ಸಾಲ ಅಂದರೆ ಬೋರ್ವೆಲ್ ಕೊಳ್ಸೋಕ್ಕೆ ಒಂದು 50,000 ಸಾಲ ಮತ್ತು ಇಲ್ಲಿ ಒಂದು ವಿದ್ಯುತ್ ಸಂಪರ್ಕ ಕಲ್ಪಿಸಲು ಒಂದು 50,000 ರೂಪಾಯಿ. 1 ಲಕ್ಷದವರೆಗೆ ಸಾಲವನ್ನು 3 ವರ್ಷ ಟೈಮ್ ಕೊಟ್ಟಿರ್ತಾನೆ. ಆ 3 ವರ್ಷದೊಳಗೆ ರೈತರು ಒಂದು ಸಾಲವನ್ನು ಮರುಪಾವತಿ ಮಾಡಬೇಕಾಗುತ್ತೆ. ಹಾಗೂ ಆನ್ಲೈನ್ ಮುಖಾಂತರ ಈ ಒಂದು ಯೋಜನೆಗೆ ಅಂದರೆ ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂದರೆ ಈ ಒಂದು ಆಫೀಸಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಆನ್ಲೈನ್ ಅರ್ಜಿಗಳು ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಇಲ್ಲಿ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಯೋಜನೆಗಳ ಹೆಸರು ಇದೆ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತ. ಇಲ್ಲಿ ಆಫ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಹಾಕ್ತು ಅಂತಂದರೆ ಆಫ್ಲೈನ್ನಲ್ಲಿ ಅಪ್ಲಿಕೇಶನ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆನ್ಲೈನ್ನಲ್ಲಿ ಅಂತಂದರೆ ಗಂಗಾ ಕಲ್ಯಾಣ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿದೆ, ನೀವು ನೋಡ್ತಿರ್ಬೋದು ರೈಟ್ ಸೈಡ್ಗೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಆ ಒಂದು ಅಪ್ಲಿಕೇಶನ್ ನೋಡ್ತಿರ್ಬೋದು, ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನು ಯಾವ ರೀತಿ ನೀವು ಅರ್ಜಿಯನ್ನು ಹಾಕ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಅರ್ಜಿಯನ್ನು ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನ ಅಂದರೆ ಯಾವ ರೀತಿ ಹಾಕ್ಬೇಕು ಆನ್ಲೈನಲ್ಲಿ ಅನ್ನೋದನ್ನ ತಿಳಿಸ್ತೀನಿ. ಅರ್ಜಿದಾರನ ಸಾಮಾನ್ಯ ಮಾಹಿತಿ ಮೊದಲನೇದಾಗಿ ಇಲ್ಲಿ ಅರ್ಜಿದಾರ ಅಂದರೆ ಯಾರು ಅರ್ಜಿ ಸಲ್ಲಿಸ್ತಾರ ಅವರ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ಸೇಮ್ ಆಧಾರ್ ಕಾರ್ಡ್ನಲ್ಲಿ ಯಾರು ಇರುತ್ತೆ ಆ ರೀತಿ ಹೆಸರನ್ನು ಹಾಕಬೇಕಾಗುತ್ತೆ. ಅವರ ಒಂದು ವಯಸ್ಸನ್ನು ಹಾಕಿ ಮತ್ತು ಮೇಲ ಫಿಮೇಲ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಅರ್ಜಿದಾರನ ಹುಟ್ಟಿದ ಸ್ಥಳವನ್ನು ಹಾಕಬೇಕು, ಅವರ ಒಂದು ತಂದೆ ತಾಯಿ ಹೆಸರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ಒಂದು ಒಂದು ಪ್ರೆಸೆಂಟ್ ಅಡ್ರೆಸ್ ಕೇಳುತ್ತೆ, ಅಂದರೆ ಪ್ರಸ್ತುತ ವಿಳಾಸವನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಯಾವ ಒಂದು ಜಿಲ್ಲೆಯಲ್ಲಿ ಇದ್ದೀರಾ ಅನ್ನೋದನ್ನು ಹಾಕಬೇಕಾಗುತ್ತೆ, ಮತ್ತು ಯಾವ ತಾಲೂಕಿನಲ್ಲಿ ಇದ್ದೀರಾ ಅನ್ನೋದನ್ನ ಹಾಕಬೇಕಾಗುತ್ತೆ, ಎಷ್ಟನೇ ವಾರ್ಡ್ನಲ್ಲಿ ನೀವು ವಾಸ ಮಾಡ್ತಿದ್ದೀರಿ ಅನ್ನೋದು ಹಾಕಬೇಕಾಗುತ್ತೆ, ಮನೆ ನಂಬರ್ ಹಾಕಬೇಕಾಗುತ್ತೆ, ಯಾವ ಬೀದಿ ಬರುತ್ತೆ ನಿಮ್ಮ ಮನೆ ಅಂದರೆ ನೀವು ಯಾವ ರಸ್ತೆಯಲ್ಲಿ ನಿಮ್ಮ ಒಂದು ಮನೆ ಇದೆ ಅನ್ನೋದನ್ನು ಹಾಕಬೇಕಾಗುತ್ತೆ. ನಂತರ ಒಂದು ನಿಮ್ಮ ಒಂದು ಊರಿನ ಪಿನ್ ಕೋಡ್ನ ಹಾಕಿ ಮತ್ತು ವಿಧಾನಸಭಾ ಕ್ಷೇತ್ರ ಯಾವುದು ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ನೋಡ್ತಬಹುದು ಕೆಳಗಡೆ ಬಂದರೆ ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಅಂದರೆ ಅರ್ಜಿದಾರರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಇಲ್ಲಿ ಕೇಳ್ತಾರೆ. ಅರ್ಜಿದಾರ ಏನಾದರೂ ಅಂಗವಿಕಲನ ಅಂದರೆ ಹ್ಯಾಂಡಿಕ್ಯಾಪ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕು. ಒಂದು ವೇಳೆ ಹೆಣ್ಮಕ್ಳು ಏನಾದರೂ ಅಂದರೆ ರೈತರು ಹೆಣ್ಣು ರೈತರು ಏನೇ ಇರ್ತಾರೆ ಅವ್ರು ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು ವಿಧಿವೀಯರ ಅಂತ ಕೇಳುತ್ತೆ. ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಂಡಿಯನ್ಸ್ ಅಂತ ಕೇಳುತ್ತೆ, ಅದನ್ನು ಕೂಡ ಎಸ್ ಅಂತ ಇಲ್ಲಿ ಕೊಡಬೇಕಾಗುತ್ತೆ. ಹಾಗೂ ಅರ್ಜಿದಾರರ ಆಧಾರ್ ಸಂಖ್ಯೆಯನ್ನು ಹಾಕಿ, ಮೊಬೈಲ್ ನಂಬರ್ನ ಹಾಕಿ, ಮತ್ತು ಇಮೇಲ್ ಐ ಡಿ ಇತ್ತಪ್ಪ ಅಂತಂದರೆ ಇಮೇಲ್ ಐ ಡಿನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಅರ್ಜಿದಾರನ ಒಂದು ತಂದೆ ತಾಯಿಯ ಉದ್ಯೋಗವನ್ನು ಕೇಳುತ್ತೆ, ಅದು ಡೀಟೇಲ್ಸ್ನ ಹಾಕಿ, ಮತ್ತು ಒಂದು ಮನೆಯ ಒಂದು ಫೋನ್ ನಂಬರ್ ಇತ್ತಪ್ಪ ಅಂತಂದರೆ ಅಂದರೆ ತಂದೆ ತಾಯಿಯ ಅದನ್ನು ಒಂದು ಮೊಬೈಲ್ ನಂಬರ್ ಇತ್ತಂದರೆ ಅದನ್ನು ಕೂಡ ನೀವು ಇಲ್ಲಿ ಕೊಡ್ಬೋದು. ನಂತರ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಮಾಹಿತಿಯನ್ನು ಕೇಳುತ್ತೆ. ಅಂದರೆ ಇಲ್ಲಿ ಕೆಟಗರಿ ಒಂದು ಮಾತ್ರ ಇಲ್ಲಿ ನೀವು ಇರೋದು, ಒಂದು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಕೆಟಗರಿಯಲ್ಲಿ ಯಾವ್ಯಾವ ಜಾತಿಗಳಿದ್ದಾವೆ ಅನ್ನೋದನ್ನು ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ನಿಮ್ಮ ಒಂದು ಜಾತಿ ಯಾವ್ದು ಬರುತ್ತೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು ಏನು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಅಂದರೆ ಆರ್ ಡಿ ನಂಬರ್ ಅಂತಾರಲ್ಲ, ಆ ಒಂದು ಆರ್ ಡಿ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಒಂದು ಮತ್ತು ಕುಟುಂಬದ ವಾರ್ಷಿಕ ಆದಾಯ ಅಂದರೆ 98,000 ಒಳಗಡೆ ಒಂದು ವಾರ್ಷಿಕ ವರಮಾನ ಇರಬೇಕಾಗುತ್ತೆ, ಅದರ ಒಂದು ಆದಾಯನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ಅರ್ಜಿದಾರನ ಕುಟುಂಬ ಹೊಂದಿರುವ ಒಟ್ಟು ಜಮೀನಿನ ವಿಸ್ತರಣೆ ಹಾಗೂ ಸರ್ವೆ ನಂಬರ್ಗಳು. ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಎಷ್ಟು ಜಮೀನನ್ನು ಹೊಂದಿದ್ದೀರಾ, ಅಂದರೆ ನಿಮ್ಮ ತಂದೆ ಅಣ್ಣ ಮತ್ತು ಅಕ್ಕ ಇವರವ್ರ ಹೆಸರ ಮೇಲೆ ಎಷ್ಟು ಭೂಮಿ ಇದೆ ಅನ್ನೋದನ್ನು ನೀವು ಫುಲ್ಫಿಲ್ ಇಲ್ಲಿ ಮಾಡಬೇಕಾಗುತ್ತೆ. ಅಂದರೆ ಯಾವ ಗ್ರಾಮದಲ್ಲಿ ಯಾವ ಊರಿನಲ್ಲಿ ಎಷ್ಟು ಜಮೀನಿದೆ, ಅದರ ಸರ್ವೆ ನಂಬರ್ ಏನು, ಎಷ್ಟು ಎಕರೆ ಮತ್ತು ಎಷ್ಟು ಕುಂಟೆ ಇದೆ ಅನ್ನೋದನ್ನು ಫುಲ್ ಡೀಟೇಲ್ ಆಗಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ಇಲ್ಲಿ ಕೆಲವೊಂದು ಕ್ವಶನ್ಗಳಿದ್ದಾವೆ. ಅರ್ಜಿದಾರ ಸಣ್ಣ ಅಥವಾ ಅತಿ ಸಣ್ಣ ರೈತರೇ ಅಂತ ಕೇಳುತ್ತೆ. ಅಂದರೆ ಅರ್ಜಿದಾರ ಏನು ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಅಂತ ಕೇಳುತ್ತೆ. ಎಸ್ ಅಂತ ಹಾಕಿ ನಂತರ ಒಂದು
ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಕುಟುಂಬದಲ್ಲಿ ಇದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಿಮ್ಮ ಒಂದು ಜಮೀನಿನಲ್ಲಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಿಂದ ಸೌಲಭ್ಯ ಪಡೆದಾರ ಅಂತ ಕೇಳುತ್ತೆ ಇಲ್ಲ ಅಂತ ಹಾಕಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ಜಮೀನಿನಿಂದ ಮೇನ್ ಕರೆಂಟ್ ಇಂದ ಏನಿರುತ್ತಲ್ಲ ಆ ಮೇನ್ ಏನು ಟ್ರಾನ್ಸ್ಫಾರ್ಮರ್ ಮಾಡುತ್ತೆ ಅಲ್ಲಿಂದ ನಿಮ್ಮ ಒಂದು ಹೊಲಕ್ಕೆ ಎಷ್ಟು ಕಂಬಗಳು ಬೇಕು ಅಂದ್ರೆ ಒಂದು ವಿದ್ಯುತ್ ಸಂಪರ್ಕ ತಗನಲು ಅನ್ನೋದನ್ನ ಇಲ್ಲಿ ಹಾಕಬೇಕಾಗುತ್ತೆ 4 ಕಂಬ 5 ಕಂಬ ಈ ರೀತಿಯಾಗಿ ನೀವು ಲೆಕ್ಕ ಮಾಡ್ಕೊಂಡು ಹಾಕಬೇಕಾಗುತ್ತೆ ನಂತರ ಇಲ್ಲಿ ಜಮೀನಿನ ನಕ್ಷಿ ಪಹಣಿ ಲಗತ್ತಿಸಿದೆ ಅಂತ ಕೇಳುತ್ತೆ ಅಂದ್ರೆ ಈ ಡಾಕ್ಯುಮೆಂಟ್ ನ ಹಚ್ಚಬೇಕಾಗುತ್ತೆ ಎಸ್ ಅಂತ ಕೊಡಿ ಹಾಗೂ ಅದೇ ರೀತಿಯಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆ ಅಂತ ಕೇಳುತ್ತೆ ನೋ ಅಂತ ಹಾಕಿ ಇದ್ದರೆ ಎಸ್ ಅಂತ ಹಾಕಬೇಕಾಗುತ್ತೆ ನಂತರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಒಂದು ಕುಟುಂಬದಲ್ಲಿ ಈ ಯೋಜನೆಯ ಸಾಲ ಸೌಲಭ್ಯವನ್ನ ಅಂದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಯೋಜನೆಯ ಒಂದು ಏನು ಲಾಭವನ್ನ ಪಡೆದಿದ್ದಾರೆ ಅಂತ ಕೇಳುತ್ತೆ ಇಲ್ಲ ಎಸ್ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಂದ್ರೆ ಇಲ್ಲ ಅಂತ ಹಾಕಿ ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತವು ಇರ್ತವೆ ಇಲ್ಲಿ ನಿಮಗೆ ನೋಡ್ತಿರಬಹುದು ಯಾವ ಯಾವ ಡಾಕ್ಯುಮೆಂಟ್ ಗಳು ಬೇಕು ಮತ್ತೆ ಡಾಕ್ಯುಮೆಂಟ್ ಯಾವ ಒಂದು ಸೈಜ್ ನಲ್ಲಿ ಇರಬೇಕಾಗುತ್ತೆ ಯಾವ ಫಾರ್ಮ್ಯಾಟ್ ನಲ್ಲಿ ಇರಬೇಕಾಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ನೀವೆಲ್ಲ ಈ ದಾಖಲಾತಿಗಳನ್ನ ಅರ್ಜಿದಾರನ ಒಂದು ಆಧಾರ್ ಕಾರ್ಡ್ ಆಗಿರಬಹುದು ಮತ್ತೆ ಕ್ಯಾಶ್ ಅಂಡ್ ಇನ್ಕಮ್ ಆಗಿರಬಹುದು ಇಡವಳಿ ಪ್ರಮಾಣ ಪತ್ರ ಅನ್ನ ಭೂಮಿಗೆ ಸಂಬಂಧಪಟ್ಟಂತ ಒಂದು ಪ್ರಮಾಣ ಪತ್ರ ಏನಿರುತ್ತೆ ಅದನ್ನ ಸ್ಕ್ಯಾನ್ ಮಾಡ್ಕೊಂಡಿರಬೇಕು ಮತ್ತೆ ಭೂ ಇಡವಳಿ ಪ್ರಮಾಣ ಪತ್ರ ಅದನ್ನ ಸ್ಕ್ಯಾನ್ ಮಾಡ್ಕೊಂಡಿರಬೇಕು ಮತ್ತೆ ನಿಮ್ಮ ಒಂದು ಹೊಲದಲ್ಲಿ ನೀರಿನ ಸೌಲಭ್ಯ ಇಲ್ಲ ಅನ್ನೋದಕ್ಕೆ ಗ್ರಾಮ ಲೆಕ್ಕ ಅಧಿಕಾರಿಗಳಿಂದ ಒಂದು ವರದಿಯನ್ನ ತಗೊಂಡು ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ಮತ್ತೆ ಇಸಿ 13 ವರ್ಷದ ಇಸಿ ಕೂಡ ಬೇಕಾಗುತ್ತೆ ಮತ್ತೆ ಪಹಣಿ ಬೇಕಾಗುತ್ತೆ ಇಲ್ಲಿ ಮತ್ತೆ ಪಟ್ಟ ಪುಸ್ತಕ ಅಥವಾ ಕಂದಾಯ ರಸೀದಿ ಇದನ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಬೇಕಾಗುತ್ತೆ ಇವಿಷ್ಟು ನಿಮಗೆ ಇಲ್ಲಿ ನೋಡ್ತಿರಬಹುದು ಪಿಡಿಎಫ್ ಫಾರ್ಮ್ಯಾಟ್ ನಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಬೇಕಾಗುತ್ತೆ ಮತ್ತೆ ಫೈಲ್ ಸೈಜ್ ಬಂದು ನಿಮಗೆ ಇಲ್ಲಿ ನೋಡ್ತಿರಬಹುದು 200 ಕೆಬಿ ಒಳಗಡೆ ಅಂದ್ರೆ ಮಿನಿಮಮ್ ಬಂದು 150 ಕೆಬಿ ಇರಬೇಕು ಮತ್ತೆ ಮ್ಯಾಕ್ಸಿಮಮ್ ಬಂದು 200 ಕೆಬಿ ಒಳಗಡೆ ನಿಮ್ಮ ಒಂದು ಡಾಕ್ಯುಮೆಂಟ್ ಗಳನ್ನು ಈ ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಬೇಕಾಗುತ್ತೆ ಸ್ಕ್ಯಾನ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಚೂಸ್ ಫೈಲ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಈ ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಫೈಲ್ ಅನ್ನು ಎಲ್ಲಿ ಸೇವ್ ಮಾಡಿರ್ತೀರೋ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದೊಂದು ಫೈಲ್ ನ ನೀವು ಎಲ್ಲ ಅಪ್ಲೋಡ್ ಮಾಡ್ಕೊಂತ ಬರಬೇಕಾಗುತ್ತೆ ನಂತರ ಲಾಸ್ಟ್ ಗೆ ಅರ್ಜಿದಾರನ ಭಾವಚಿತ್ರ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಒಂದು ಫೋಟೋ ಬಂದು JPG ಫಾರ್ಮ್ಯಾಟ್ ನಲ್ಲಿ ಇರಬೇಕಾಗುತ್ತೆ 30 ಕೆಬಿ ಒಳಗಡೆ ಆ ಒಂದು ಫೋಟೋ ಇರಬೇಕಾಗುತ್ತೆ ಅದನ್ನ ಕೂಡ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ ನಂತರ ಇಲ್ಲಿ ಚೂಸ್ ಫೈಲ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಎಲ್ಲಿ ಸೇವ್ ಆಗಿರುತ್ತೆ ಅಲ್ಲಿಂದ ನೀವು ಆ ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೊಂದು ಪ್ರಿಂಟ್ ಔಟ್ ಬರುತ್ತೆ ಆ ಪ್ರಿಂಟ್ ಔಟ್ ನ ನೀವು ತಗೊಂಡು ಏನು ಮಾಡಬೇಕು ಈ ಎಲ್ಲ ದಾಖಲಾತಿಗಳು ಏನೇನು ಅಪ್ಲೋಡ್ ಮಾಡಿದ್ರಲ್ಲ ಇವೆಲ್ಲ ದಾಖಲಾತಿಗಳು ಒಂದು ಎರಡು ಸೆಟ್ ಅನ್ನು ನೀವು ರೆಡಿ ಮಾಡಬೇಕಾಗುತ್ತೆ ಎರಡು ಸೆಟ್ ಅನ್ನು ರೆಡಿ ಮಾಡಿ ನೀವು ಏನು ಮಾಡಬೇಕು ನಿಮ್ಮ ಹತ್ತಿರದಲ್ಲಿ ಇರುವಂತ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂದ್ರೆ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಒಂದು ಆಫೀಸ್ ಇರುತ್ತೆ ಆ ಆಫೀಸ್ ನಲ್ಲಿ ಹೋಗಿ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದ್ರೆ ಆಗಸ್ಟ್ 12ನೇ ತಾರೀಕುವರೆಗೆ ನಿಮಗೆ ಲಾಸ್ಟ್ ಡೇಟ್ ಇದೆ ಆ 12ನೇ ತಾರೀಕು ಒಳಗಡೆ ಈ ಒಂದು ದಾಖಲಾತಿಗಳನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮಗೆ ನಿಮ್ಮ ಒಂದು ಊರಿನಲ್ಲಿ ಒಂದು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ 2020-21 ಸಾಲಿನ ಯೋಜನೆಗಳ ವಿವರಗಳು ಅಂತ ಇದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಫೈಲ್ ಅನ್ನು ನೀವು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಿರಬಹುದು ನಿಮಗೆ ಒಂದು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಯಾವ್ಯಾವ ಜಿಲ್ಲೆಗಳಲ್ಲಿ ಆ ಒಂದು ಆಫೀಸ್ ಇದೆ ಅದರ ಒಂದು ಅಡ್ರೆಸ್ ಫೋನ್ ನಂಬರ್ ಕೂಡ ಎಲ್ಲಾ ಜಿಲ್ಲೆದು ಒಂದು ದೇವರಾಜ್ ಅರಸು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡ್ರೆಸ್ ಅನ್ನ ಆ ಜಿಲ್ಲೆಯ ಒಂದು ಅಡ್ರೆಸ್ ಅನ್ನ ಕೊಟ್ಟಿದ್ದಾನೆ ಹಾಗೂ ಫೋನ್ ನಂಬರ್ ಕೊಟ್ಟಿದ್ದಾನೆ ಈ ಒಂದು ಅಡ್ರೆಸ್ ಅನ್ನು ನೋಡ್ಕೊಂಡು ಹೋಗಿ ನೀವು ಅಲ್ಲಿ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ